ನೀವು ನಿಮ್ಮ ತಾಯಿಗೆ ಹೀಗೆ ನೆನಪಿಸುವಂತೆ, ಅಮ್ಮ ನಾನು ಧ್ಯಾನ ಮಾಡಬೇಕು, ದಯವಿಟ್ಟು ನನ್ನನ್ನು ಎಬ್ಬಿಸು, ಹೀಗೆ ನಿಮಗೆ ನಿಮ್ಮ ಪ್ರಿಯತಮ ಪ್ರೇಯಸಿಯನ್ನು ಭೇಟಿಯಾಗುವಾಗ ನೆನಪಿಸಬೇಕಾಗುತ್ತದೆಯೇ? ಅಮ್ಮ ದಯವಿಟ್ಟು ನನಗೆ ನನ್ನ ಪ್ರಿಯತಮ ಪ್ರೇಯಸಿಯನ್ನು ಭೇಟಿ ಮಾಡುವ ದಿನವನ್ನು ನೆನಪಿಸು. ನನ್ನ ಗೆಳತಿಯನ್ನು ನಾನು 7 ಗಂಟೆಗೆ ಭೇಟಿ ಮಾಡಬೇಕು, ನನಗೆ ದಯವಿಟ್ಟು ನೆನಪಿಸು. ಇದನ್ನು ನಿಮ್ಮ ತಾಯಿಗೆ ಹೇಳುತ್ತೀರಾ? ನಿಮಗೆ ಆ ಸಮಯದಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಬಳಸಬೇಕಾಗುತ್ತದೆಯೇ? ಇಲ್ಲ, ಏಕೆಂದರೆ ನಿಮಗೆ ಸ್ವಂತ ಆಸಕ್ತಿ ಇರುವುದರಿಂದ ನಿಮಗೆ ಆಕೆಯನ್ನು ಭೇಟಿಯಾಗುವ ತೀವ್ರವಾದ ಉತ್ಸುಕತೆ ಇದೆ. ಇಚ್ಛಾಶಕ್ತಿಯನ್ನು, ಸಂಕಲ್ಪ ಶಕ್ತಿಯನ್ನು ಹೇಗೆ ಸೃಷ್ಟಿಸುವುದು, ಅದನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸುವುದರಿಂದ ನಾವು ಅನೇಕ ಸಲ ಹೇಳುತ್ತೇವೆ, ನಾನು 100 ಕಿಲೋ ಭಾರವನ್ನು ಎತ್ತುತ್ತೇನೆ, ಮೊದಲು 10 ಕಿಲೋದಿಂದ ಪ್ರಯತ್ನಿಸಿ, ಅಥವಾ 2 ಕಿಲೋ ಎತ್ತಲು ಪ್ರಯತ್ನಿಸಿ, ಮೊದಲು ಎತ್ತುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ, ನಂತರ ಎತ್ತುವ ಭಾರವನ್ನು ಕ್ರಮೇಣ ಹೆಚ್ಚಿಸುತ್ತಾ ಹೋಗಿ. ನಾವು ಎಲ್ಲಿಂದಲಾದರೂ ಆರಂಭಿಸಲು ಸ್ವಪ್ರಯತ್ನ ಪಡಬೇಕು. ಸ್ವಲ್ಪ ಸ್ವಲ್ಪವಾಗಿ ಆರಂಭಿಸಿ. ನಮ್ಮ ಇಚ್ಛಾಶಕ್ತಿಯನ್ನು ಬಳಸುವುದರಿಂದ ನಾವು ಹೆಚ್ಚು ಹೆಚ್ಚು ಬಲಶಾಲಿಗಳಾಗುತ್ತೇವೆ. ನೀವು ನಿಮಗೆ ಕೊಟ್ಟುಕೊಂಡ ಭರವಸೆಯನ್ನು ಕೈಬಿಟ್ಟರೆ, ನೋಡಿ, ಪ್ರತಿ ವರ್ಷವೂ ನಾವು ನಮಗೆ ಒಂದು ಪ್ರಮಾಣವನ್ನು ಕೊಟ್ಟುಕೊಳ್ಳುತ್ತೇವೆ. ಏನೆಂದರೆ, ನಾವಿದನ್ನು ಪುನಃ ಮತ್ತೊಮ್ಮೆ ಮಾಡುವುದಿಲ್ಲ. ಪ್ರತಿ ರಾತ್ರಿಯೂ ನಾವು ನಮ್ಮಷ್ಟಕ್ಕೆ ಪ್ರಮಾಣ ಮಾಡಿಕೊಳ್ಳುತ್ತೇವೆ. ನೋಡಿ, ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಅವಲೋಕಿಸಿದಾಗ, ಇದೊಂದು ತಪ್ಪಾಗಿತ್ತು, ಅದೊಂದು ತಪ್ಪು, ಪುನಃ ಅದನ್ನು ನಾನು ಮತ್ತೊಮ್ಮೆ ಮಾಡುವುದಿಲ್ಲ. ಆದರೆ ಮಾರನೇ ದಿನ ಪುನಃ ನಾವು ಅದನ್ನೇ ಮತ್ತೆ ಮತ್ತೆ ಮಾಡುತ್ತೇವೆ. ಒಂದು ಕತ್ತೆ ಅಥವಾ ನಾಯಿಯಂತೆ ಹಾಗೆಯೇ ಇರುತ್ತೇವೆ. ಆದ್ದರಿಂದ ಯಾವ ಸುಧಾರಣೆಯೂ ಆಗಿಲ್ಲ. ಮತ್ತು ನಮ್ಮ ಸಂಕಲ್ಪ ಶಕ್ತಿಯನ್ನು ನಾವು ಹೆಚ್ಚು ಹೆಚ್ಚಾಗಿ ಅಡ್ಡಾದಿಡ್ಡಿಯಾಗಿ ಬಳಸಿದಾಗ ನಾವು ಹೆಚ್ಚು ಹೆಚ್ಚಾಗಿ ದುರ್ಬಲರಾಗುತ್ತೇವೆ. ಏಕೆಂದರೆ ಆಗ ನೀವು ಹೆಚ್ಚು ಹೆಚ್ಚಾಗಿ ಈ ಸಂಕಲ್ಪ ಶಕ್ತಿಯನ್ನು ಕಳೆಗುಂದಿಸುವ ಅಭ್ಯಾಸಕ್ಕೆ ಒಗ್ಗಿ ಹೋಗುತ್ತೀರಿ. ಉತ್ತಮ ವಿಧಾನವೆಂದರೆ, ನೋಡಿ, ಬಾಬೂಜಿಯವರ ಒಂದು ಸಾಮಾನ್ಯವಾದ ಉಕ್ತಿಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕತೆಯೂ ಕೂಡ ಒಂದು ಶೈಕ್ಷಣಿಕ ಕ್ಷೇತ್ರ. ಇದರಲ್ಲಿ ನಾವು ವಿದ್ಯಾರ್ಥಿಯಾಗಿ ನಮ್ಮನ್ನು ತಯಾರುಗೊಳಿಸುತ್ತೇವೆ. ಓರ್ವ ವಿದ್ಯಾರ್ಥಿಯು ಮುನ್ನಡೆದು ಒಳ್ಳೆಯ ಅಂಕಗಳನ್ನು ಗಳಿಸಬಲ್ಲನೆ. ಅವನು ಒಳ್ಳೆಯ ಅಂಕಗಳನ್ನು ಆಸಕ್ತಿಯಿಲ್ಲದೆ, ಲಕ್ಷ್ಯವಿಡುವ ಸಾಮರ್ಥ್ಯವಿಲ್ಲದೆ ಗಳಿಸಬಹುದೇ? ಮೊದಲನೆಯದಾಗಿ ನಿಮಗೆ ಆಸಕ್ತಿ ಇರಬೇಕು. ಆಗ ಮಾತ್ರ ನೀವು ಸಾಕಷ್ಟು ಗಮನಹರಿಸಲು ಶಕ್ತರಾಗುತ್ತೀರಿ, ಕಲಿಯುತ್ತೀರಿ. ಆದ್ದರಿಂದ ಮೊದಲನೆಯದಾಗಿ ಆಸಕ್ತಿ ಇರಬೇಕು. ಇದಕ್ಕೆ ನೀವು ಇಚ್ಛಾಶಕ್ತಿಯನ್ನು ಬಳಸಬೇಕೇ? ನೀವೊಂದು ಮಗುವನ್ನು ಕೇಳಿ, ಈ ಐಸ್ ಕ್ರೀಮ್ ಅನ್ನು ತಿನ್ನಲು ನಿನಗೆ ಇಚ್ಛಾಶಕ್ತಿ ಬೇಕೇ? ಬಹುಶಃ ಆ ಐಸ್ ಕ್ರೀಮ್ ಅನ್ನು ಹೇಗೆ ತಿನ್ನದೇ ಇರುವುದು ಎನ್ನುವುದಕ್ಕೆ ಮಗುವಿಗೆ ಇಚ್ಛಾಶಕ್ತಿಯ ಅಗತ್ಯ ಬಿಡಬಹುದು. ಆದ್ದರಿಂದ ನಿಮಗೆ ಏನಾದರೂ ಇಷ್ಟವಾದಾಗ, ನೀವು ಯಾರನ್ನಾದರೂ ಪ್ರೀತಿಸಿದಾಗ ನಿಮಗೆ ಇಚ್ಛಾಶಕ್ತಿಯ ಅಗತ್ಯವಿಲ್ಲ. ಆಸಕ್ತಿ ಇದ್ದರೆ ಸಾಕಾಗುತ್ತದೆ. ನಿಮ್ಮ ತಾಯಿಗೆ ನೀವು ದಯವಿಟ್ಟು ನನ್ನನ್ನು ಎಬ್ಬಿಸು, ನಾನು ಧ್ಯಾನ ಮಾಡಬೇಕು ಎಂದು ನೆನಪಿಸುವಂತೆ ನಿಮ್ಮ ಪ್ರೇಯಸಿ ಪ್ರಿಯಕರನನ್ನು ಭೇಟಿ ಮಾಡುವಾಗ ಹಾಗೆ ಮಾಡುತ್ತೀರಾ? ಅಮ್ಮ ದಯವಿಟ್ಟು ನನ್ನ ಪ್ರಿಯಕರ ಪ್ರೇಯಸಿಯನ್ನು ಭೇಟಿ ಮಾಡುವ ದಿನವನ್ನು ನನಗೆ ಹೇಳು. ನನ್ನ ಗೆಳತಿಯನ್ನು ನಾನು 7 ಗಂಟೆಗೆ ಭೇಟಿ ಮಾಡಬೇಕು. ನಿಮ್ಮ ತಾಯಿಗೆ ಇದನ್ನು ಹೇಳುತ್ತೀರಾ? ದಯವಿಟ್ಟು ನನಗೆ ನೆನಪಿಸು. ನಿಮ್ಮ ತಾಯಿಗೆ ಇದನ್ನು ಹೇಳುತ್ತೀರಾ? ಆಗ ನಿಮಗೆ ಇಚ್ಛಾಶಕ್ತಿಯನ್ನು ಬಳಸಬೇಕಾಗಿ ಬರುತ್ತದೆಯೇ? ಇಲ್ಲ, ಏಕೆಂದರೆ ನಿಮಗೆ ಸ್ವತಃ ಆಸಕ್ತಿ ಇದೆ. ನಿಮಗೆ ಆಕೆಯನ್ನು ಭೇಟಿ ಮಾಡಲು ಬಹಳ ಉತ್ಸುಕತೆ ಇದೆ. ನೀವು ಆಕೆಗೆ 5 ಗಂಟೆಯ ಸಮಯ ಕೊಟ್ಟರೆ 2 ಗಂಟೆಯಿಂದಲೇ ಅಲ್ಲಿಗೆ ಹೋಗಿ ಟಳಾಯಿಸುತ್ತಿರುತ್ತೀರಿ. 5 ಗಂಟೆ ಹತ್ತಿರವಾಗುತ್ತಾ ಬಂದಾಗ ಬಹುಶಃ ಆಕೆ ಬರುವುದು 10 ನಿಮಿಷ ತಡವಾದರೆ ನೀವು ಲೆಕ್ಕವಿಲ್ಲದಷ್ಟು ಸಲ ಆಕೆಗೆ ಫೋನು ಮಾಡುತ್ತೀರಿ. ಆದ್ದರಿಂದ ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ನನಗೆರಿಸುವಂತೆ, ಅದೊಂದು ವೈಯಕ್ತಿಕ ಆಸಕ್ತಿಯ ವಿಚಾರ. ನನ್ನ ತಿಳುವಳಿಕೆಯ ಪ್ರಕಾರ ನಿಮಗೆ ಆಸಕ್ತಿ ಇದ್ದರೆ ಸಂಗತಿಗಳು ತಾನಾಗಿ ಜರುಗುತ್ತವೆ. ಆಗ ಇಚ್ಛಾಶಕ್ತಿಯ ಅಗತ್ಯವೇ ಇರುವುದಿಲ್ಲ.